ಎರಡು ವರ್ಷಗಳಿಂದ ಜನಪ್ರತಿನಿಧಿಗಳೇ ಇಲ್ಲದ ಬಿಬಿಎಂಪಿ ವಾರ್ಡ್ ಮರು ವಿಂಗಡಣೆಯ ನಂತರದಲ್ಲಿ ಚುನಾವಣೆ ನಡೆಯುವುದು ಖಚಿತವಾಗಿದೆ ಒಂಬತ್ತು ವಾರದ ಬಳಿಕ ಬಿಬಿಎಂಪಿ ಚುನಾವಣೆ ನಡೆಸುವುದಕ್ಕೆ ಕೋರ್ಟ್ ಆದೇಶವನ್ನು ನೀಡಿದೆ ವಾರ್ಡ್ವಾರು ಮರುವಿಂಗಡಣೆ ಮರು ಮತ್ತು ಒಬಿಸಿ ಮೀಸಲಾತಿ ಅಂತಿಮಗೊಳಿಸಿದ ಕೂಡ್ಲೇನೇ ಬಿಬಿಎಂಪಿ ಚುನಾವಣೆ ನಡೆಸುವುದಕ್ಕೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ ಶೀಘ್ರ ವಿಚಾರಣೆ ನಡೆಸಲು ಕೋರಿ ಬಿಬಿಎಂಪಿಯ ಕಾಂಗ್ರೆಸ್ ಮುಖಂಡ ಎಂ ಶಿವರಾಜು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ವೇಳೆ ವಾರ್ಡ್ ಮರು ವಿಂಗಡಣಾ ಕಾರ್ಯ ಜಾರಿಯಲ್ಲಿದ್ದು ಎಂಟು ವಾರಗಳಲ್ಲಿ ಈ ಕುರಿತ ಆದೇಶ ಪ್ರಕಟವಾಗಲಿದೆ ಅಂತ ಕೋರ್ಟ್ಗೆ ಸರ್ಕಾರದ ಪರ ವಕೀಲರು ಮಾಹಿತಿ ನೀಡಿದರು ಸರ್ಕಾರದ ವಾದಕ್ಕೆ ಮನ್ನಣೆ ನೀಡಿದ ಕೋರ್ಟ್ ಎಂಟು ವಾರಗಳಲ್ಲಿ ಈ ಪ್ರಕ್ರಿಯೆ ಮುಗಿದು ಮುಗಿದ ಒಂದು ವಾರದಲ್ಲಿ ಚುನಾವಣೆ ಅಧಿಸೂಚನೆ ಹೊರಡಿಸಿ ಅಂತ ಸೂಚನೆಯನ್ನು ನೀಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಸಿಎಂ ಸ್ವಾಗತಿಸಿರುವುದು ಬಿಬಿಎಂಪಿ ಚುನಾವಣೆ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿದೆ ಅದನ್ನ ಸ್ವಾಗತ ಮಾಡ್ತೇನೆ ಅಂತಿಮ ಹಂತದಲ್ಲಿದೆ ಕೂಡಲೇ ನೋಟಿಫೈ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸೂಚನೆ ಕೊಡ್ತೀವಿ ಅದಲ್ಲದೆ ರಿಸರ್ವೇಷನ್ನು ಕೂಡ ಅದೇ ಎಂಟು ವಾರದಲ್ಲಿ ಏನು ನಾವು ಸಮಿತಿ ಮಾಡಿದ್ದೇವೆ ನ್ಯಾಯಾಧೀಶರ ವಸಲಂ ಅವರ ನೇತೃತ್ವದಲ್ಲಿ ಅವರು ಕೂಡ ಎಂಟು ವಾರದಲ್ಲಿ ಮಾಡಬೇಕಂತ ಸರ್ವತ್ತು ಆಗಿದೆ ಅವ್ರಿಗೆಲ್ಲರೂ ಕೂಡ ಸಹಕಾರ ಕೊಟ್ಟು ಆದಷ್ಟು ಬೇಗನೆ ಮಾಡ್ತೀವಿ